स्वागत नानु रूपाय राज्य ग्राम पंचायती कट्टडगळिगे सोलार लाइट हाकलु तीर्मानमाडलागिदे एंदु ग्रामीणाभिवृद्धि सचिव केएस ईश्वरप्प हेळिदारे सुद्दिगारोंदिगे मातनाडिद अवरु 6273 ग्राम पंचायतियल्लि 5 एजेन्सिगळ मूलक सोलार लाइट हाकलु तीर्मानमाडलागिदे इदक्के ओंदु वर्ष गडुवु नीडलागुत्ते एंद्रु 685 ग्रामगळल्लि घनत्याज्य निर्वहणे प्रारंभवागिदे 2012 ರಲ್ಲಿ ನಿರ್ಮಲ ಭಾರತ್ ಅಭಿಯಾನದಲ್ಲಿ 4000 ಇದ್ದ ಅನುದಾನವನ್ನ 12000 ಕ್ಕೆ ಏರಿಕೆ ಮಾಡಲಾಗಿದೆ ಎಸ್ಟಿ ಎಸ್ಸಿ ಗೆ 15000 ಏರಿಕೆ ಮಾಡಲಾಗಿದೆ ಎಂದರು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದ 96000 ಸದಸ್ಯರಿಗೆ ತರಬೇತಿ ನೀಡಲಾಗುವುದು 285 ತರಬೇತಿ ಕೇಂದ್ರಗಳ ಮೂಲಕ ತಾಲ್ಲೂಕು ಹಂತದಲ್ಲಿ 10 ತಂಡಗಳಲ್ಲಿ 5 ದಿನಗಳ ಕಾಲ ತರಬೇತಿಯನ್ನ ನೀಡಲಾಗುವುದು ಇದಕ್ಕಾಗಿ 900 ಸಂಪನ್ಮೂಲ ವ್ಯಕ್ತಿಗಳನ್ನು ನಿಯೋಜಿಸಲಾಗಿದೆ ಎಂದರು ಮುಖ್ಯಮಂತ್ರಿ ಅವರ ಜೊತೆ ಶಾಸಕರ ಸಭೆಗೆ ಗೈರಾಗಿರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಪೂರ್ವ ನಿಯೋಜಿತ ಕಾರ್ಯಕ್ರಮವಿತ್ತು ನಾನು ಸಿಎಂ ಬಳಿ ಅನುಮತಿ ಪಡೆದು ತೆರಳಿದ್ದೆ ಯಾವುದೇ ಕಾರ್ಯಕ್ರಮಕ್ಕೆ ಉದ್ದೇಶಪೂರ್ವಕವಾಗಿ ಗೈರಾಗಲಿಲ್ಲ ನಮ್ಮ ಇಲಾಖೆ ಕಾರ್ಯಗಳ ಬಗ್ಗೆ ಸಚಿವರು ಸೇರಿದಂತೆ ಶಾಸಕರು ಸಂತೃಪ್ತಿಗೊಂಡಿದ್ದಾರೆ ಎಂದು ಈಶ್ವರಪ್ಪರು ತಿಳಿಸಿದರು 2023 ಡಿಸೆಂಬರ್ 15 ರಂದು ಪರಿಷತ್ತಿನಲ್ಲಿ ನಡೆದ ಗಲ್ಲೈಟೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸದನ ಸಮಿತಿ ರಚನೆಗೆ ಬಿಜೆಪಿ ಸದಸ್ಯರು ವಿರೋಧವನ್ನ ವ್ಯಕ್ತಪಡಿಸಿದ್ದು ರಾಜೀನಾಮೆ ನೀಡಿದ್ದಾರೆ ಪರಿಷತ್ ಗಲಾಟೆಗೆ ಸಂಬಂಧಿಸಿದಂತೆ ಸದನ ಸಮಿತಿ ಮರಿತಿಪ್ಪೇಗೌಡ ಅಧ್ಯಕ್ಷತೆಯಲ್ಲಿ ಪರಿಷತ್ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಸಮಿತಿಯನ್ನ ರಚಿಸಲು ಮುಂದಾಗಿದ್ರು ಆದರೆ ಈ ಸಮಿತಿ ರಚನೆಗೆ ಬಿಜೆಪಿ ಸದಸ್ಯರು ವಿರೋಧವನ್ನ ವ್ಯಕ್ತಪಡಿಸಿದ್ದು ವಿರೋಧ ಬೆನ್ನಲ್ಲೇ ಸಮಿತಿ ಸದಸ್ಯರು ಎಚ್ ವಿಶ್ವನಾಥ್ ಸುಂಕನೂರು ರಾಜೀನಾಮೆಯನ್ನ ನೀಡಿದ್ದಾರೆ ಈ ಮೂಲಕ ಸಮಿತಿ ರಚನೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಎಚ್ ವಿಶ್ವನಾಥ್ ಅಂದು ನಡೆದಿದ್ದು ಇಡೀ ದೇಶವೇ ತಲೆ ತಗ್ಗಿಸುವಂತಹ ಘಟನೆ ಈ ಸದನ ಸಮಿತಿಯಿಂದ ಏನು ಮಾಡಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಈ ಕುರಿತು ಉನ್ನತ ಮಟ್ಟದ ತನಿಖೆ ಆಗಲೇಬೇಕು ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕು ಎಂದು ಆಗ್ರಹಿಸಿದರು कोरोना लसिके निरीक्षक राज्य सरकार गुड न्यूज जनवरी 11 अंद्रे सोमवार लसिके वितरणे आरंभवागलिदे आरोग्य सचिव डॉक्टर के सुधाकर सुद्दिगारोंदिगे मातनाडिद सचिव सुधाकर नाळे केंद्रदिंद राज्यक्के 13.9 लक्ष डोस बरलिद्दु इंदु 263 स्थळगळल्लि ड्राय रन प्रारंभवागलिदे आदरे याव कंपनियदु एंबुदु संजे स्पष्ट सिगुत्ते इदक्कागि आरोग्य इलाखेयिंद ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಕ್ಲಿನಿಕಲ್ ಟ್ರಯಲ್ ಸೇರಿದಂತೆ ಲಸಿಕೆಗೆ 3 ಹಂತದ ಪರಿಶೀಲನೆ ನಡೆಸಲಾಗ್ತಿದೆ ವಿಜ್ಞಾನಿಗಳು ಸಂಶೋಧಕರ ಮೇಲೆ ನಂಬಿಕೆ ಇಡೋಣ ಅದರಂತೆ ಸೋಮವಾರದಿಂದ ರಾಜ್ಯದಲ್ಲಿ ಲಸಿಕೆ ವಿತರಣೆ ಆರಂಭವಾಗಲಿದೆ ಎಂದರು ಮೊದಲ ಹಂತದಲ್ಲಿ ಕೊರೋನಾ ಫ್ರಂಟ್ ವಾರಿಯರ್ಸ್ ಗೆ ಲಸಿಕೆ ನೀಡಲಾಗುತ್ತೆ ಎಂದು ಸಚಿವರು ತಿಳಿಸಿದರು ಈಗಾಗಲೇ ಲಸಿಕೆ ತೆಗೆದುಕೊಳ್ಳುವವರ ಪಟ್ಟಿ ಕೂಡ ಸಿದ್ಧವಾಗಿದ್ದು ಇಂದು ಅಥವಾ ನಾಳೆ ಲಸಿಕೆ ಪಡೆಯುವವರ ಮೊಬೈಲ್ ಗೆ ಮೆಸೇಜ್ ಹೋಗುವ ಸಾಧ್ಯತೆ ಇದೆ ಈ ಸಂದೇಶವನ್ನ ಲಸಿಕೆ ಯಾವ ಸ್ಥಳದಲ್ಲಿ ಯಾವ ಸಮಯದಲ್ಲಿ ನೀಡಲಾಗುತ್ತೆ ಎನ್ನುವ ಬಗ್ಗೆ ವಿವರಣೆಯನ್ನ ನೀಡಲಾಗುತ್ತೆ ಅಂತ ಕೂಡ ಸ್ಪಷ್ಟೀಕರಣವನ್ನ ನೀಡಿದರು ರಾಜ್ಯದ ಆಡಳಿತಾರೂಢ ಬಿಜೆಪಿ ಜೊತೆಗೆ ಜೆಡಿಎಸ್ ವಿಲನ್ ಆಗಲಿದೆ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಜಿ ಮುಖ್ಯಮಂತ್ರಿ ಎಸ್ಟಿ ಕುಮಾರಸ್ವಾಮಿ ಅವರು ತೀವ್ರವಾಗಿ ಕಿಡಿಕಾರಿದ್ದಾರೆ ಪಕ್ಷವನ್ನ ಬಲಗೊಳಿಸುವ ನಿಟ್ಟಿನಲ್ಲಿ ನಿರಂತರವಾಗಿ ಸಭೆಗಳನ್ನು ನಡೆಸುತ್ತಿರುವಂತ ಕುಮಾರಸ್ವಾಮಿ ಅವರು ಪಕ್ಷದ ಕಚೇರಿಯಲ್ಲಿ ಶಾಸಕ ಸಂಸದ ಮುಖಂಡರ ಸಭೆಯನ್ನ ನಡೆಸಿದ್ರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಜೊತೆ ಜೆಡಿಎಸ್ ವಿಲೀನ ವಿಚಾರ ಎಲ್ಲಿಂದ ಬಂದಿದೆಯೋ ಗೊತ್ತಿಲ್ಲ ನಾವು ಯಾರ ಜೊತೆಗೂ ಹೊಂದಾಣಿಕೆ ಮಾಡಿಕೊಂಡಿಲ್ಲ ಸಿಎಂ ಯಡಿಯೂರಪ್ಪ ಅವರ ಜೊತೆನೂ ಕೂಡ ಹೊಂದಾಣಿಕೆ ಇಲ್ಲ ಬಿಜೆಪಿ ಜೊತೆ ವಿಲೀನ ಎಂಬುದು ಶುದ್ಧ ಸುಳ್ಳು ಅಂತದ್ದು ಯಾವುದೇ ನಮ್ಮ ಮುಂದಿಲ್ಲ ಪಕ್ಷ ಕಟ್ಟುವವರು ನನ್ನ ಜೊತೆ ಬನ್ನಿ ಎಂದು ಹೇಳಿದ್ದಾರೆ ಜೆಡಿಎಸ್ ಪಕ್ಷಕ್ಕೆ ತನ್ನದೇ ಆದಿ ಇತಿಹಾಸವಿದೆ ನಾವು ಬಿಜೆಪಿ ಜೊತೆಗೆ ವಿಲೀನವಾಗುತ್ತಿಲ್ಲ ಸಂಕ್ರಾಂತಿ ಹಬ್ಬದ ಬಳಿಕ ಹೊಸ ಚಿಂತನೆಗಳೊಂದಿಗೆ ಪಕ್ಷವನ್ನ ಸದೃಢಗೊಳಿಸಲು ಸಜ್ಜಾಗಿದ್ದೇವೆ ಪಕ್ಷದಲ್ಲಿನ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸಲಾಗುವುದಿಲ್ಲ ಸಂಕ್ರಾಂತಿ ವೇಳೆಗೆ 8ರಿಂದ 10 ಮುಖಂಡರನ್ನ ಒಳಗೊಂಡ ಕೋರ್ ಕಮಿಟಿಯನ್ನ ರಚನೆ ಮಾಡಲಾಗುವುದು ಎಂದು ಘೋಷಿಸಿದ್ದಾರೆ ಕೊರೋನಾ ವೈರಸ್ ಕಾರಣದಿಂದಾಗಿ ಪಕ್ಷ ಸಂಘಟನೆ ಕಾರ್ಯಗಳ ಮೇಲೆ ಹೊಡೆತ ಬಿದ್ದಿದೆ ಪ್ರಧಾನ ಕಚೇರಿಯಲ್ಲಿ ವಾರೂಂಗಳನ್ನ ಸ್ಥಾಪನೆ ಮಾಡಲಾಗುತ್ತೆ ಹೊಸ ವ್ಯವಸ್ಥೆಯ ಜೊತೆ 20 ದಿನ 20 ಗಂಟೆಗಳ ಕಾಲ ಕೆಲಸ ಮಾಡಲು ನಾನು ಸಿದ್ಧನಿದ್ದೇನೆ 35ರಿಂದ 40 ಸೀಟುಗಳನ್ನು ಗೆಲ್ಲುವ ಅಷ್ಟೊಂದು ಕಷ್ಟವೇನಿಲ್ಲ ಅಧಿಕಾರಕ್ಕೆ ಬರಲು ಯಾರೊಬ್ಬರ ಮೇಲೂ ಅವಲಂಬನೆ ಆಗುವುದಿಲ್ಲ ಅಂತ ಕೂಡ ತಿಳಿಸಿದ್ರು ವಿಧಾನ ಪರಿಷತ್ ಸಭಾಪತಿ ಆಯ್ಕೆಯನ್ನ ಜೆಡಿಎಸ್ ಅವರನ್ನ ಬಿಟ್ಟು ಮಾಡಲು ಸಾಧ್ಯವಿಲ್ಲ ಅದರಿಂದ ನಾನು ಸಭಾಪತಿಯಾಗುವುದಕ್ಕೆ ಶೇಕಡಾ 90ರಷ್ಟು ಸದಸ್ಯರ ಸಹಮತವಿದ್ದು ನಾನು ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡಲಿದ್ದೇನೆ ಎಂದು ವಿಧಾನ ಪರಿಷತ್ ಸದಸ್ಯ
ಬಸವರಾಜ ಹೊರಟ್ಟಿ ಅವರು ಸ್ಪಷ್ಟ ನಿಯಮ ನೀಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಸಭಾಪತಿ ಆಗುವುದಕ್ಕೆ 3 ವರ್ಷಗಳಿಂದ ಸಹಮತವಿದ್ದು ನಾನು ಹಿರಿಯ ಸದಸ್ಯ ಎನ್ನುವ ಕಾರಣಕ್ಕೆ ಅವಿರೋಧ ಆಯ್ಕೆಗೆ 3 ಪಕ್ಷದವರು ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ ಎಂದು ತಿಳಿಸಿದರು ಪರಿಷತ್ ಸಭಾಪತಿಗಳನ್ನು ಕೆಳಗಿಳಿಸುವಾಗ ಬಿಜೆಪಿ ಜೊತೆ ಹೊಂದಾಣಿಕೆಯಾಗಿತ್ತು ಎಂದರು ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಗೆ ಸಂಬಂಧಿಸಿದಂತೆ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದಂತ ಅವರು ರಾಜ್ಯದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಎಂಬುದು ಕೇವಲ ಗಾಳಿ ಸುದ್ದಿ ಅಷ್ಟೇ ಎಂದು ಸ್ಪಷ್ಟನೆಯನ್ನ ಕೂಡ ನೀಡಿದರು ಯಡಿಯೂರಪ್ಪನವರ ಸರ್ಕಾರ ಬಂದಾಗಿನಿಂದಲೂ ನಮಗೆ ಸವಾಲುಗಳ ಸರಮಾಲೆ ಬಂದಿದೆ ಎಂದು ಉಪಮುಖ್ಯಮಂತ್ರಿ ಲೋಕೋಪಯೋಗಿ ಸಚಿವ ಗೋವಿಂದ ಕಾರಜೋಳ ಅವರು ಹೇಳಿದ್ದಾರೆ ದಾವಣಗೆರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ನಂತರ ಮಾತನಾಡಿದ ಅವರು ರಾಜ್ಯದಲ್ಲಿ ನೆರೆ ಹಾವಳಿಯಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದ್ದು ಸರ್ಕಾರ ಯಾವುದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಜನರ ಅನುಕೂಲಕ್ಕೆ ಕೆಲಸ ಮಾಡುತ್ತಿದೆ ಇದಕ್ಕೆ ಕೇಂದ್ರ ಸರ್ಕಾರದ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ನಡಿ ನೆರವು ಕೂಡ ಬಂದಿದ್ದು ಕೇಂದ್ರ ಸರ್ಕಾರದ ತಂಡ ಬಂದು ನೆರವಿನಿಂದ ಅದ ನಷ್ಟಗಳ ವರದಿ ಕೂಡ ಮಾಡಿದ್ದು ರಾಜ್ಯಕ್ಕೆ ಇದೀಗ ಕೇಂದ್ರದ 2 ಪರಿಹಾರ ಹಣ ಬರುವ ನಿರೀಕ್ಷೆಯಲ್ಲಿದ್ದೇವೆ ಎಂದು ಜೊತೆಗೆ ಸಭೆಯಲ್ಲಿ ಅಧಿಕಾರಿಗಳು ಕಾನೂನು ಪ್ರಕಾರ ಕೆಲಸ ಮಾಡಬೇಕು ಯಾರೇ ಅಧಿಕಾರಿಗಳು ಕೆಲಸ ಮಾಡದಿದ್ದರೆ ಅವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನ ಕೂಡ ನೀಡಿದ್ರು ಕೊರೋನಾ ಲಸಿಕೆ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡುತ್ತಿದೆ ಎಂಬ ಕಾಂಗ್ರೆಸ್ ಆರೋಪಕ್ಕೆ ತಿರುಗೇಟನ್ನ ನೀಡಿರುವಂತ ಸಚಿವ ಜಗದೀಶ್ ಶೆಟ್ಟರ್ ವಿರೋಧ ಪಕ್ಷ ಎಂಬ ಕಾರಣಕ್ಕೆ ಕೇವಲ ವಿರೋಧ ಮಾಡಬಾರದು ರಚನಾತ್ಮಕ ಕೆಲಸಗಳಿಗೆ ಕಾಂಗ್ರೆಸ್ ಕೈ ಜೋಡಿಸಬೇಕು ಎಂದು ಸಲಹೆಯನ್ನ ನೀಡಿದ್ರು ರಚನಾತ್ಮಕ ಕೆಲಸಗಳಿಗೆ ಕಾಂಗ್ರೆಸ್ ಕೈ ಜೋಡಿಸಬೇಕು ವಿರೋಧ ಪಕ್ಷ ಎಂಬ ಕಾರಣಕ್ಕೆ ಕೇವಲ ವಿರೋಧ ಮಾಡಬಾರದು ಎಂದು ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ ಈ ಮೂಲಕ ಕೊರೋನಾ ವೈರಸ್ ಲಸಿಕೆ ಹಂಚಿಕೆ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡುತ್ತಿದೆ ಎಂಬ ಕಾಂಗ್ರೆಸ್ ಆರೋಪಕ್ಕೆ ತಿರುಗೇಟನ್ನ ನೀಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರದ ರಚನಾತ್ಮಕ ಕೆಲಸ ಕಾರ್ಯಗಳಿಗೆ ಸಲಹೆ ಸೂಚನೆಗಳನ್ನು ವಿಪಕ್ಷ ನೀಡಬೇಕು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಿಜೆಪಿ ಮೇಲೆ ಇಷ್ಟೆಲ್ಲ ಆರೋಪಗಳನ್ನು ಮಾಡುತ್ತಿದ್ದಾರೆ ಅವರ ಸ್ಥಿತಿ ಈಗ ಹೇಗಿದೆ ಎಂಬುದು ಜನತೆಗೆ ಗೊತ್ತಿದೆ ಇಡೀ ಜಗತ್ತಿನಲ್ಲಿಯೇ ಪ್ರಧಾನಿ ನರೇಂದ್ರ ಮೋದಿ ನಂಬರ್ 1 ಆಗಿದ್ದಾರೆ ಎಂದರು ಇನ್ನು ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯದ ಕುರಿತು ಈಗಾಗಲೇ ಚರ್ಚೆಯಾಗಿದೆ ಮುಖ್ಯಮಂತ್ರಿಗಳು ಎಲ್ಲವನ್ನ ಗಮನಿಸಿದ್ದಾರೆ ಶೀಘ್ರ ತಾರತಮ್ಯ ನಿವಾರಣೆ ಆಗಲಿದೆ ಗೂಳಿಹಟ್ಟಿ ಶೇಖರ್ ಸೇರಿ ಕೆಲ ಶಾಸಕರ ಹೇಳಿಕೆಯನ್ನ ಪ್ರತ್ಯೇಕವಾಗಿ ಉತ್ತರಿಸುವ ಅಗತ್ಯವಿಲ್ಲ ಆದಷ್ಟು ಬೇಗ ಈ ಸಮಸ್ಯೆಯನ್ನ ಸಿಎಂ ಯಡಿಯೂರಪ್ಪ ಬಗೆಹರಿಸುತ್ತಿದ್ದಾರೆ ಅಂತ ಕೂಡ ತಿಳಿಸಿದ್ರು ಕೊರೋನಾ ಲಾಕ್ಡೌನ್ ಬಳಿಕ ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗ ಕಲ್ಪಿಸುವಲ್ಲಿ ರಾಜ್ಯ ಸರ್ಕಾರ ಯಶಸ್ವಿಯಾಗಿದೆ ಲಾಕ್ಡೌನ್ ಬಳಿಕ ನಿರೀಕ್ಷೆಗೂ ಮೀರಿ ಕೈಗಾರಿಕೆಗಳು ರಾಜ್ಯದಲ್ಲಿ ಅಭಿವೃದ್ಧಿ ಹೊಂದುತ್ತಿವೆ ದೇಶದಲ್ಲಿ 3.5 ಲಕ್ಷ ಕೋಟಿಯಷ್ಟು ಬಂಡವಾಳ ಹೂಡಿಕೆ ಮಾಡಲು ಕೈಗಾರಿಕಾ ಉದ್ಯಮಿಗಳು ಮುಂದಾಗಿದ್ದಾರೆ ಅಂತ ಕೂಡ ತಿಳಿಸಿದ್ರು ಲೋಕೋಪಯೋಗಿ ಇಲಾಖೆಯ ಇಇ ಇಂಜಿನಿಯರ್ ಸಂಜೀವ್ ರಾಜ್ ಅವರಿಗೆ ಜಿಲ್ಲೆಯಲ್ಲಿ ನಡೆದಿರುವಂತಹ ಕಾಮಗಾರಿಗಳ ಬಗ್ಗೆ ಮಾಹಿತಿ ಕೇಳಿದಾಗ ಮಾಹಿತಿ ನೀಡುವ ಸಂದರ್ಭದಲ್ಲಿ ತಿಪಟೂರಿನ ಶಾಸಕ ಬಿಸಿ ನಾಗೇಶ್ ಅವರು ಇವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಎಂದಾಗ ಮಧುಗಿರಿ ಇಇ ಸೇರಿದಂತೆ ಇಬ್ಬರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಂತಹ ಉಸ್ತುವಾರಿ ಸಚಿವ ಮಧುಸ್ವಾಮಿ ಅವರು ನೀವುಗಳು ಈ ಜಿಲ್ಲೆಯನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಿದ್ದೀರಿ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ರು ಜಾಡಿಸಿ ಒದ್ದರೆ ಎಲ್ಲೋಕ್ತಿಯ ಗೊತ್ತಾ ರಾಸ್ಕಲ್ ಅಧಿಕಾರಿಗಳ ವಿರುದ್ಧ ಸಚಿವ ಮಧುಸ್ವಾಮಿ ಕೆಂಡ ಮಂಡಲವಾಗಿ ಏಕವಚನದಲ್ಲಿ ಮಾತನಾಡಿದ್ದಾರೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದಂತ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಯೊಬ್ಬರ ಅಸಮರ್ಪಕ ಉತ್ತರದಿಂದ ಕೆರಳಿದ ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಧುಸ್ವಾಮಿ ಅವರು ಅಧಿಕಾರಿಯನ್ನ ಏಕವಚನದಲ್ಲಿ ತರಾಟೆಗೆ ತೆಗೆದುಕೊಂಡಂತ ಪ್ರಸಂಗ ಜರುಗಿದೆ ತಮ್ಮ ಸೂಚನೆ ನಿರ್ಲಕ್ಷಿಸಿ ಕರ್ತವ್ಯ ಲೋಪ ಎಸಗಿದ ಗುಬ್ಬಿ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ರಂಗಸ್ವಾಮಿ ವಿರುದ್ಧ ಸಚಿವ ಮಧುಸ್ವಾಮಿ ಅವರು ಕೆಂಡ ಮಂಡಲರಾಗಿದ್ದಾರೆ ಬಾಗೇಪಲ್ಲಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಎಸ್ಎನ್ ಸುಬ್ಬಾರೆಡ್ಡಿ ಶಾಸಕರನ್ನ ಅವಹೇಳನಕಾರಿ ಮಾತುಗಳನ್ನು ಆಡಿದ ಕುಡುಕರನ್ನ ಬಂಧಿಸಬೇಕೆಂದು ಕಾಂಗ್ರೆಸ್ ಕಾರ್ಯಕರ್ತರು ಧರಣಿಯನ್ನ ನಡೆಸಿದ್ರು ಬಾಗೇಪಲ್ಲಿಯಲ್ಲಿ ಕಾಲ್ನಡಿಗೆ ಮುಖಾಂತರ ರಸ್ತೆಗಳನ್ನ ಅಡ್ಡಗಟ್ಟಿ ಬಸ್ ಸಂಚಾರವನ್ನ ನಿಲ್ಲಿಸಿ ಅಂಗಡಿಗಳನ್ನ ಮುಚ್ಚಿಸಿ ಸುಮಾರು 300ರಿಂದ 500 ಜನ ಕಾಂಗ್ರೆಸ್ ಕಾರ್ಯಕರ್ತರು ಧರಣಿಯನ್ನ ಮಾಡಿದ್ರು ಚೇಳೂರು ಹೋಬಳಿಯ ಮಧುಸೂದನ್ ರೆಡ್ಡಿ ಹಾಗೂ ಅವರ ಬೆನ್ನು ಹಿಂದೆ ಇರುವಂತಹ ನಾಯಕರನ್ನ ಕೂಡಲೇ ಬಂಧಿಸಬೇಕೆಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನರೇಂದ್ರ ಅವರು ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಕೆಡಿಪಿ ಸದಸ್ಯರು ಅಮರನಾಥ್ ರೆಡ್ಡಿ ಯುವ ಕಾಂಗ್ರೆಸ್ ಅಧ್ಯಕ್ಷರು ಸೋಮಶೇಖರ್ ಬಿವಿ ವೆಂಕಟರಮಣ ತಾಲೂಕು ಪಂಚಾಯತ್ ಸದಸ್ಯರು ನರೇಂದ್ರ ಬಾಬು ಮತ್ತು ಇತರೆ ನಾಯಕರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ರು ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ಅನ್ನ ನೋಡೋಣ ಅದಕ್ಕೂ ಮುಂಚೆ ಸ್ಮಾಲ್ ಬ್ರೇಕ್ Wow.
ಡಯಟ್ ಮಾಡ್ತಿದ್ದೀರಾ? ಸಿಹಿ ತಿಂಡಿಗಳಿಂದ ದೂರ ಇದ್ದೀರಾ? ಸಿಹಿ ತಿನ್ನುವ ನಿಮ್ಮ ಕನಸು ಸ್ಟೀವಿಯಾ ಸೆರೋವಿಯಾ ನನಸು ಮಾಡಲಿದೆ. ಧೈರ್ಯವಾಗಿ ಸೇವಿಸಬಹುದಾದ ಪ್ರಕೃತಿಯ ನೈಜ ಸಿಹಿಯೇ ಸ್ಟೀವಿಯಾ ಸೆರೋವಿಯಾ. Triple Seven, favorite for generations since 1954. ನಿಮ್ಮ ಹಲವಾರು ದಿನಗಳ ಪರಿಶ್ರಮದಿಂದ ಕಾರ್, ಮನೆ, ಎಜುಕೇಶನ್, ಮದುವೆ ಹೀಗೆ ನಿಮ್ಮ ಅಗತ್ಯಗಳನ್ನ ಪಕ್ಕಕ್ಕಿಟ್ಟು ಕಷ್ಟಪಟ್ಟರು ಇಷ್ಟಪಟ್ಟು ಚಿನ್ನ ತಗೊಂಡಿರ್ತೀರ. ಆದ್ರೆ ನಿಮ್ಮ ಅಗತ್ಯಕ್ಕೆ ಚಿನ್ನವನ್ನ ಅಡವಿಡಲು ಹೋದಾಗ ಕಡಿಮೆ ಬೆಲೆಗೆ ಕೇಳೋದು, ಹೆಚ್ಚು ಬಡ್ಡಿ ಹೇಳೋದು, ಚಿನ್ನವನ್ನ ಉಜ್ಜಿ ನೋಡೋದು ಹೀಗೆಲ್ಲ ಮಾಡಿ ನಿಮ್ ಮನಸ್ಸಿಗೆ ನೋವು ಉಂಟು ಮಾಡಿದಾರಾ? ಹಾಗಾದ್ರೆ ಭೇಟಿ ಕೊಡಿ ನಮ್ಮ ಅಕ್ಷಯ ಗೋಲ್ಡ್ ಕಂಪನಿಗೆ. ನೀವು ಬೇರೆಡೆ ಅಡವಿಟ್ಟ ಚಿನ್ನವನ್ನ ಬಿಡಿಸಿ ಇಂದಿನ ಮಾರುಕಟ್ಟೆಯ ದರಕ್ಕಿಂತ ಅಧಿಕ ಬೆಲೆಗೆ ಖರೀದಿಸಿ ಡಿಫ್ರೆನ್ಸ್ ಅಮೌಂಟ್ ನ ನಿಮಗೆ ಕ್ಷಣಾರ್ಧದಲ್ಲಿ ಕೊಡ್ತಾರೆ. ಪುನಃ ಚಿನ್ನವನ್ನು ಖರೀದಿಸುವ ಸಮಯದಲ್ಲಿ ನಾವು ನಿಮಗೆ ಕೊಟ್ಟಿರುವ ಗೋಲ್ಡ್ ಕಾರ್ಡ್ ಮೂಲಕ ನೀವು ಮಾರಿದ ಬೆಲೆಗೆ ಬದಲಿ ಚಿನ್ನವನ್ನು ಖರೀದಿಸಬಹುದು. ಇದು ಕೇವಲ ನಮ್ಮ ಅಕ್ಷಯ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ. ಈಗ ನೀವೇ ಹೇಳಿ, ಕಷ್ಟ ಎಂದರೆ ಬರೋದು ನಮ್ಮ ನಿಮ್ಮ ಅಕ್ಷಯ ಗೋಲ್ಡ್ ಕಂಪನಿ ಮಾತ್ರ ತಾನೆ? ಅಮೃತ್ ನೋನಿ ಪವರ್ ಪ್ಲಸ್, 164 ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುವ ನೋನಿ ಹಣ್ಣಿನ ಸಾರ, ಅಶ್ವಗಂಧ, ಅಮೃತ ಬಳ್ಳಿ ಹಾಗೂ ಇನ್ನಿತರ ಪಾರಂಪರಿಕ ಆಯುರ್ವೇದ ಗಿಡಮೂಲಿಕೆಗಳ ಅದ್ಭುತ ಸಂಯೋಜನೆಯಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ದೇಹಕ್ಕೆ ನವ ಚೈತನ್ಯವನ್ನು ನೀಡುತ್ತದೆ. ಆರೋಗ್ಯಯುತ ಹಾಗೂ ಶಕ್ತಿಯುತ ಜೀವನಕ್ಕಾಗಿ ಅಮೃತ್ ನೋನಿ ಪವರ್ ಪ್ಲಸ್. DS Max Sky City, where pleasure meets perfection. ನೀವ್ ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳಕ್ ಆಗ್ತಾ ಇಲ್ಲ ಅಂತ ಕೊರಕ್ತಾ ಇದ್ದೀರಾ? ನಿಮ್ ಸ್ಟಾರ್ ಬದಲಾಯ್ತು ಅನ್ಕೊಳ್ಳಿ, ಇಂದೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನನ ಕ್ಷಣ ಮಾತ್ರದಲ್ಲಿ ಬಿಡಿಸ್ಕೊಂಡು ನಿಮ್ಗಿಷ್ಟವಾದ ಒಡವೆಗಳನ್ನ ಬಾಡಿಗೆಗೆ ತಗೊಂಡು ನಿಮ್ಮ ಶುಭ ಸಮಾರಂಭಗಳನ್ನ ಸಂತೋಷದಿಂದ ಆಚರಿಸಿ. ಇಂದೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮ ಅಡವಿಟ್ಟ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಮಾರಿ ಹಣ ಪಡೆದು ನಿಮ್ಮ ಕಷ್ಟ ನೀಗಿಸಿಕೊಳ್ಳಿ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ, ನಿಮ್ ಸ್ಟಾರ್ ನೀವೇ ಆಗಿ. ಬ್ರೇಕ್ ನಂತರ P3 ರೌಂಡ್ ಅಪ್ ಗೆ ಮತ್ತೆ ಸ್ವಾಗತ. ದಾವಸ್ಪೇಟೆ ಹತ್ತಿರ ರಾಯಕುಪ್ಪಲು ಗ್ರಾಮದ ತೋಟದಲ್ಲಿ ನಿನ್ನೆ ರಾತ್ರಿ ಬಿದ್ದಿರುವಂತ ಚಿರತೆಯನ್ನ ಅರಣ್ಯ ಅಧಿಕಾರಿಗಳು ರಕ್ಷಿಸಿದ್ದಾರೆ. ಒಂದು ವಾರದಿಂದ ಬೋನನ್ನ ಹಿಡ್ಲಾಗಿತ್ತು. ನಾಯಿಯನ್ನ ಬಿಟ್ಟು ಒಂದು ವಾರ ಕಳೆದ ಮೇಲೆ ನಿನ್ನೆ ಬಿದ್ದಿರುವಂತ ಚಿರತೆಯನ್ನ 12 ಗಂಟೆ ರಾತ್ರಿಗೆ ಅರಣ್ಯ ಅಧಿಕಾರಿಗಳು ರಕ್ಷಣೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬೋನಿಗೆ ಬಿದ್ದಂತಹ ಚಿರತೆ ಗೇಟಿಗೆ ಗುದಿ ಗುದಿ ಮುಖವನ್ನ ಕೂಡ ಗಾಯ ಮಾಡಿಕೊಂಡಿದೆ. ಅರಣ್ಯದಲ್ಲಿ ಜಿಂಕೆ ಬೇಟೆ ಆಡ್ತಿದ್ದಂತ 6 ಜನ ಆರೋಪಿಗಳನ್ನ ಅರಣ್ಯ ಅಧಿಕಾರಿಗಳು ಬಂಧಿಸಿರುವಂತ ಘಟನೆ ಬಂಡೀಪುರ ವ್ಯಾಪ್ತಿಯ ಓಂಕಾರ್ ವಲಯದಲ್ಲಿ ನಡೆದಿದೆ. ಬಂಡೀಪುರ ಅರಣ್ಯ ವ್ಯಾಪ್ತಿಯ ಓಂಕಾರ್ ವಲಯದ ನಾಗರಣಾಪುರ 2ನೇ ಬ್ಲಾಕ್ನ ಗಸ್ತಿನ ಅಂಚಿನಲ್ಲಿರುವಂತ ಮಹೇಶ್ ಎಂಬುವರ ಜಮೀನಿನಲ್ಲಿ ಹುರುಳು ಹಾಕಿ ಜಿಂಕೆ ಬೇಟೆಯಾಡಲು ಕುಳಿತಿದ್ದಂತ ಕೊಡಗು ಜಿಲ್ಲೆಯ ಸೋಮಾರಪೇಟೆಯ ವಿದ್ಯಾಸಾಗರ್, ಚೋದೋಳು ಗ್ರಾಮ ರವೀಂದ್ರ, ಗುಡ್ಡಹಳ್ಳಿ ಗ್ರಾಮ ಯಶೋಧರ, ಬೆಟ್ಟದಹಳ್ಳಿ ಪ್ರಸನ್ನ ಹಾಗೂ ಸುಜಿತ್, ತಾರತಮ್ಮ ಶೆಟ್ಟಿಹಳ್ಳಿಯ ಕುಶಲಪ್ಪ ಶಾಂತಹಳ್ಳಿ ಇವರುಗಳನ್ನ ಬಂಧಿಸಲಾಗಿದೆ. ಮತ್ತೊಬ್ಬ ಆರೋಪಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಮಹೇಶ್ ತಲೆಮರೆಸಿಕೊಂಡಿದ್ದಾರೆ. ಬೇಟೆಗೆ ಬಳಿಕ ಮಾಡಿದಂತ 2 ಒಂಟಿನ ನಳಿಗೆ ಬಂದೂಕಿನಿಂದ 3 ಜಿಂಕೆ ಹಾಗೂ ಹುರುಳು ಹಾಕಿ 1 ಮೊಲವನ್ನ ಹತ್ಯೆ ಮಾಡಿದ್ದು, 1 ಜಿಂಕೆ ಚರ್ಮವನ್ನ ಸುಲಿದು ಅಡಿಗೆ ಮಾಡಲು ತಯಾರಿಯನ್ನ ಕೂಡ ನಡೆಸಿದ್ರು. ಬಂಡೀಪುರ ಅರಣ್ಯ ಸಂರಕ್ಷಣಾಧಿಕಾರಿಗಳು SR ನಟೇಶ್ ಮಾರ್ಗದರ್ಶನದಲ್ಲಿ ಓಂಕಾರ್ ವಲಯ ಅರಣ್ಯಾಧಿಕಾರಿಗಳು ನಾಗೇಂದ್ರ ನಾಯಕ್ ಹಾಗೂ STPF ಸಿಬ್ಬಂದಿಗಳು ಭಾಗವಹಿಸಿದ್ರು. ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. 2 ಬಂದೂಕುಗಳು ಹಾಗೂ 1 ಮಾರುತಿ ಓಂಕಾರ್ ಅನ್ನ ಕೂಡ ವಶಪಡಿಸಿಕೊಳ್ಳಲಾಗಿದೆ. ಕರ್ತವ್ಯ ನಿರತ ಮಹಿಳಾ ಸೆಕ್ಯೂರಿಟಿ ಗಾರ್ಡ್ಗೆ ಸಹೋದ್ಯೋಗಿಗಳಿಂದ ಲೈಂಗಿಕ ಕಿರುಕುಳ ನೀಡಿದ ಕುರಿತು ಸೆಕ್ಯೂರಿಟಿ ಏಜೆನ್ಸಿಗೆ ದೂರು ನೀಡಿದ ಮಹಿಳೆಯನ್ನ ಕೆಲಸದಿಂದ ಏಜೆನ್ಸಿಯವರು ತೆಗೆದುಹಾಕಿರುವಂತಹ ಘಟನೆ ಕಲಬುರಗಿ ನಗರದಲ್ಲಿ ಪ್ರತಿಷ್ಠಿತ
ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೆದಿದೆ. ಈ ಕಾಲೇಜ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕಾರ್ಯನಿರ್ವಹಿಸಿರುವಂತಹ ಮಹಿಳೆಗೆ ಸಹೋದ್ಯೋಗಿಗಳಾದ ಬೀರಪ್ಪ ಮತ್ತು ಜವಾನ್ ಸೂರ್ಯಕಾಂತ್ ಎಂಬುವರು ಕಳೆದ 6 ತಿಂಗಳಿಂದ ಲೈಂಗಿಕ ಕಿರುಕುಳ ನೀಡುವುದಾಗಿ ಮಹಿಳೆ ಆರೋಪವನ್ನ ಮಾಡಿದ್ದಾಳೆ. ಈ ಮೊದಲು ಸೆಕ್ಯೂರಿಟಿ ಗಾರ್ಡ್ ಬೀರಪ್ಪ ಲೈಂಗಿಕ ಕಿರುಕುಳ ನೀಡುತ್ತಿದ್ದನ್ನ ಈಗ ಜವಾನ್ ಸೂರ್ಯಕಾಂತ್ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾನೆ. ನನಗೆ ರಕ್ಷಣೆ ಬೇಕು ಹಾಗೂ ಇವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಮಹಿಳೆ ಆಗ್ರಹಿಸಿದ್ದಾಳೆ. ಚಾಮರಾಜನಗರ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಕೃಷಿ ಸಂಬಂಧಿತ 3 ಕಾಯ್ದೆಗಳನ್ನ ವಾಪಸ್ ಪಡೆಯುವಂತೆ ಒತ್ತಾಯಿಸಿ ರೈತ ಸಂಘದಿಂದ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಬಸ್ ನಿಲ್ದಾಣ ಬಳಿ ಗಣೇಶ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ತಾಲೂಕು ಕಚೇರಿಗೆ ತಲುಪಿದ ಪ್ರತಿಭಟನಾಕಾರರು ಕೆಲ ಕಾಲ ಧರಣಿಯನ್ನ ನಡೆಸಿದ್ರು. ಈ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ನೂತನ ಕೃಷಿ ಕಾನೂನುಗಳನ್ನ ಹಿಂಪಡೆಯಬೇಕು, ಆಮೆಕೆರೆ ಜಮೀನಿನ ಫಲಾನುಭವಿಗಳಿಗೆ ಎಕರೆಗೆ 15 ಲಕ್ಷ ಪರಿಹಾರ ನೀಡಬೇಕು, ಶೀಘ್ರದಲ್ಲಿ ಭತ್ತ ರಾಗಿ ಮುಸುಕಿನ ಜೋಳ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು, 12 ತಿಂಗಳು ತುಂಬಿದ ಕಬ್ಬಿಗೆ ಬಡ್ಡಿ ಸಮೇತ ಹಣವನ್ನ ನೀಡಬೇಕು, ಜಮೀನುಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ತಡೆಯಬೇಕು, ಬೆಳೆ ನಷ್ಟಕ್ಕೆ ಪರಿಹಾರ ತುಂಬಿಸಿಕೊಡಬೇಕು, ರೈತರಿಂದ ಬಲವಂತವಾಗಿ ಸಾಲ ವಸೂಲಿ ಮಾಡುತ್ತಿರುವವರ ವಿರುದ್ಧ ತಕ್ಷಣ ನಿಲ್ಲಿಸಬೇಕು ಎಂಬ ಬೇಡಿಕೆಗಳನ್ನ ಸೇರಿದಂತೆ ಇನ್ನೂ ಹಲವು ಬೇಡಿಕೆಗಳನ್ನ ಮುಂದಿಟ್ಟರು. ರೈತರು ಪ್ರತಿಭಟನೆಯನ್ನ ಕೂಡ ನಡೆಸಿದ್ದಾರೆ. ಈ ವೇಳೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊನ್ನೂರು ಪ್ರಕಾಶ್ ಅವರು ಮಾತನಾಡಿ, ರೈತ ಬೇಡಿಕೆಗಳನ್ನ ಈಡೇರಿಸದಿದ್ದಲ್ಲಿ ಬಾರ್ಕೋಲ್ ಚಳವಳಿ ಮಾಡಲಾಗುತ್ತೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಪಂಚಮಸಾಲಿ ಸಮಾಜಕ್ಕೆ 2A ಆಗ್ರಹಿಸಿ ಜನವರಿ 14ರಿಂದ ಪಾದಯಾತ್ರೆ ಪ್ರಾರಂಭ ಮಾಡುತ್ತೇವೆ ಎಂದು ಪಂಚಮಸಾಲಿ ಪೀಠದ ಜಯ ಮೃತ್ಯುಂಜಯ ಸ್ವಾಮೀಜಿ ನಿರ್ಧಾರವನ್ನ ಮಾಡಿದ್ದು ರಾಜ್ಯ ಸರ್ಕಾರಕ್ಕೆ ಹೊಸ ಸಂಕಷ್ಟ ಎದುರಾಗಿದೆ. ಜನವರಿ 14ರಂದು ಕೂಡಲ ಸಂಗಮದಲ್ಲಿ ಬಸವಣ್ಣನವರ ಆಶೀರ್ವಾದ ಪಡೆದು ಬೆಂಗಳೂರಿಗೆ ಪಾದಯಾತ್ರೆಗೆ ಸ್ವಾಮೀಜಿ ನಿರ್ಧಾರ ಮಾಡಿದ್ದು ಪಂಚಲಕ್ಷ ಹೆಜ್ಜೆ ಎನ್ನುವವರ ಮೂಲಕ ಪಾದಯಾತ್ರೆಗೆ ಸ್ವಾಮೀಜಿ ನಿರ್ಧಾರವನ್ನ ಮಾಡಿದ್ದಾರೆ. ಪಂಚಮಸಾಲಿ ಸಮಾಜವನ್ನ 2A ಸೇರಿಸಬೇಕು, ಲಿಂಗಾಯತ ಸಮಾಜವನ್ನ OBCಗೆ ಸೇರಿಸಲು ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು, ಪಂಚಮಸಾಲಿ ಸಮಾಜ ಜನ್ಮ ತಾಳಿದ್ದೆ 2A ಮೀಸಲಾತಿ ಪಡೆಯಲು ಹೋರಾಟ ಮಾಡದೆ ಯಾವುದೇ ಸರ್ಕಾರ ನಮ್ಮ ಬೇಡಿಕೆಯನ್ನ ಈಡೇರಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ರು. 1 ತಿಂಗಳು ಕಾಲಾವಕಾಶವನ್ನ ನೀಡಿದ್ವಿ, ಅದಕ್ಕೆ ಸರ್ಕಾರ ಸ್ಪಂದಿಸಿಲ್ಲ, ಆದ್ದರಿಂದ ಜನವರಿ 14ರಿಂದ ಕೂಡಲ ಸಂಗಮದಿಂದ ಪಾದಯಾತ್ರೆ ಮಾಡ್ತೇವೆ ಎಂದು ದಾವಣಗೆರೆಯಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಹೇಳಿದ್ರು. ಪಂಚಮಸಾಲಿ ಸಮಾಜಕ್ಕೆ 2A ಹಾಗೂ ಲಿಂಗಾಯತ ಸಮುದಾಯಕ್ಕೆ ಕೇಂದ್ರದ OBC ಮೀಸಲಾತಿಗೆ ಒತ್ತಾಯಿಸಿ ಕೂಡಲ ಸಂಗಮದಿಂದ ಬೆಂಗಳೂರಿನವರೆಗೆ ಜನವರಿ 14ರಿಂದ ಪಾದಯಾತ್ರೆ ನಡೆಸಲಾಗುವುದು ಎಂದು ಕೂಡಲ ಸಂಗಮ ಲಿಂಗಾಯತ ಪಂಚಮಸಾಲಿ ಮಹಾಪೀಠದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ತಿಳಿಸಿದ್ದಾರೆ. ದಿನಕ್ಕೆ 20 ಕಿಲೋಮೀಟರ್ನಂತೆ ಸುಮಾರು 700 ಕಿಲೋಮೀಟರ್ ವರೆಗೆ ಈ ಪಾದಯಾತ್ರೆ 1 ತಿಂಗಳು ನಡೆಯುವುದು, ಕೊನೆಯ ದಿನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು, ಈ ಸಂದರ್ಭದಲ್ಲಿ ಕನಿಷ್ಠ 5 ಲಕ್ಷ ಜನ ಸೇರಲಿದ್ದೇವೆ ಎಂದು ಅವರು ತಿಳಿಸಿದ್ದಾರೆ. ಶನಿವಾರ ಸರ್ಕಾರದ ನಿಯೋಗ ಕೂಡಲ ಸಂಗಮಕ್ಕೆ ಭೇಟಿ ನೀಡಲಿದ್ದೇವೆ, ಈ ಸಂದರ್ಭದಲ್ಲಿ ಸರ್ಕಾರದಿಂದ ಖಚಿತ ಭರವಸೆ ದೊರೆಯುವ ವಿಶ್ವಾಸವಿದೆ, ಮಹತ್ವದ ಸಭೆಯೂ ನಡೆಯಲಿದೆ, ಸಭೆ ಸಮಾಧಾನ ತರದಿದ್ದರೆ ಪಾದಯಾತ್ರೆ ನಡೆಸುವುದು ನಿಶ್ಚಿತ ಅಂತ ಕೂಡ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆಯಿಂದ ಕೋವಿಡ್ ಲಸಿಕೆ ಡ್ರೈ ರನ್ ಅನ್ನ ಭರದಿಂದ ನಡೆಸಲಾಯಿತು. ಯಾದಗಿರಿ ಜಿಲ್ಲೆಯಲ್ಲಿ 6 ಡ್ರೈ ರನ್ ಕೇಂದ್ರಗಳಿದ್ದು ಮದ್ನಾಳ ನೂತನ ಜಿಲ್ಲಾಸ್ಪತ್ರೆ, ನಗರದ ವಿಬಿಆರ್ ಖಾಸಗಿ ಆಸ್ಪತ್ರೆ ಸೇರಿ 6 ಕೇಂದ್ರಗಳ ಆರಂಭ, 6 ತಂಡ ರಚಿಸಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸೇರಿ 30 ಜನ ನಿಯೋಜನೆ ಮಾಡಿದ್ದಾರೆ. 1 ಕೇಂದ್ರದಲ್ಲಿ 25 ಕೊರೋನಾ ವಾರಿಯರ್ಸ್ಗಳಿಗೆ ಡ್ರೈ ರನ್, ನೂತನ ಜಿಲ್ಲಾಸ್ಪತ್ರೆಯಲ್ಲಿ ನಿರೀಕ್ಷಣಾ ಕೋಣೆ, ಲಸಿಕಾ ಕೊಠಡಿ, ವೀಕ್ಷಣಾ ಕೊಠಡಿ ಮಾಡಿದ್ದು ಇಂದು ಬೆಳಗ್ಗೆ 11 ಗಂಟೆಯಿಂದ ಡ್ರೈ ರನ್ ಆರಂಭವಾಗಿತ್ತು. ಟೆಂಪೋ ಟ್ರಾವೆಲರ್ ಪಲ್ಟಿ ಹೊಡೆದ ಪರಿಣಾಮ ಒಂದೇ ಕುಟುಂಬದ 3 ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ಪೂರ್ವ ಗ್ರಾಮಾಂತರ ಠಾಣೆ ವಲಯದಲ್ಲಿ ನಡೆದಿದೆ. ಕನಕಪಾಳ್ಯಂ ಕಸ್ತೂರಿಬಾ ನಗರದ ತಿರುಪುರ್ನ ಸುಬ್ರಹ್ಮಣ್ಯ, ಇವರ ಪತ್ನಿ ಅಮರಾವತಿ, ಮಗಳು ಕೋಕಿಲಾ ಸಾವನ್ನಪ್ಪಿರುವಂತಹ ದುರ್ದೈವಿಗಳು. ಮೃತರಿಂದ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಟೆಂಪೋ ಟ್ರಾವೆಲ್ ನಲ್ಲಿ ಹೋಗುವಾಗ ಚಾಲಕನ ನಿಯಂತ್ರಣ ತಪ್ಪಿ ಚಾಮರಾಜನಗರ ಪೂರ್ವ ಠಾಣಾ ವ್ಯಾಪ್ತಿಯ ಕುಳ್ಳೂರು ಗುಡಿಬೇರೆ ಸಮೀಪ ಈ ಘಟನೆ ಸಂಭವಿಸಿದೆ. ಅಪಘಾತದಲ್ಲಿ 3 ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಉಳಿದ 14 ಮಂದಿಯನ್ನ ಚಿಕಿತ್ಸೆಗಾಗಿ ಚಾಮರಾಜನಗರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಎಸ್ಪಿ ದಿವ್ಯಾ, ಎಎಸ್ಪಿ ಅನಿತಾ ಹದಣ್ಣನವರ್, ಡಿವೈಎಸ್ಪಿ ಪ್ರಿಯದರ್ಶಿನಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಪೂರ್ವ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಮುಂದಿನ ಕ್ರಮವನ್ನ ಕೈಗೊಂಡಿದ್ದಾರೆ. ಇದೇ ಸ್ಥಳದಲ್ಲಿ ಕಳೆದ 15 ದಿನಗಳೊಳಗೆ 3 ಅಪಘಾತ ಕೂಡ ಸಂಭವಿಸಿದೆ.
ಸರ್ಕಾರವು ಸ್ಥಾಪಿಸಿರುವಂತಹ ಮರಾಠ ಅಭಿವೃದ್ಧಿ ನಿಗಮಕ್ಕೆ ತಮ್ಮನ್ನ ಅಧ್ಯಕ್ಷರನ್ನಾಗಿ ನೇಮಿಸಬೇಕೆಂದು ಚಿತ್ರನಟ ಕೆ ಗಣೇಶ್ ರಾವ್ ಕೇಸರಿಕರ್ ಅವರು ಸರ್ಕಾರಕ್ಕೆ ಒತ್ತಾಯಿಸಿದ್ರು. ವಿಜಯಪುರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ತಾವು ಕಳೆದ 22 ವರ್ಷಗಳಿಂದ ಬಿಜೆಪಿಯಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿಕೊಂಡಿದ್ದೇನೆ. ಬೆಂಗಳೂರಿನ ಮಲ್ಲೇಶ್ವರಂ ವಿಧಾನಸಭಾ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದೇನೆ. ಅಲ್ಲದೆ ಪಕ್ಷವು ವಹಿಸಿದ ಕಾರ್ಯವನ್ನ ಅತ್ಯಂತ ಪ್ರಾಮಾಣಿಕತೆಯಿಂದ ನಿಭಾಯಿಸಿದ್ದೇನೆ. ಪ್ರಸ್ತುತ ಬೆಂಗಳೂರು ನಗರ ಕಲಾ ಮತ್ತು ಸಾಂಸ್ಕೃತಿಕ ಕೋಷ್ಟಕದ ಸಂಚಾಲಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ತಾವು ನಟರ ಚಿತ್ರ ನಟರಾಗಿರೋದ್ರಿಂದ ಜನರಿಗೆ ಹತ್ತಿರವಾಗಿದ್ದು ಜನರ ಸಂಪರ್ಕದಲ್ಲಿ ಇರೋದ್ರಿಂದ ತಮ್ಮನ್ನ ನೇಮಕ ಮಾಡಿದ್ರೆ ಮರಾಠ ಸಮುದಾಯದ ಅಭಿವೃದ್ಧಿಗೆ ಸಹಕಾರವಾಗುತ್ತೆ ಎಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಪ್ರಶಾಂತ್ ನೀಲ್ ನಿರ್ದೇಶನದ ರಾಕಿಂಗ್ ಸ್ಟಾರ್ ಯಶ್ ಅಭಿನಯಿಸಿರುವಂತಹ ಬಹು ನಿರೀಕ್ಷಿತ ಕೆಜಿಎಫ್ ಚಾಪ್ಟರ್ 2 ಟೀಸರ್ ಹೇಳಿದ ಸಮಯಕ್ಕಿಂತ ಮೊದಲೇ ಬಿಡುಗಡೆಯಾಗಿದೆ. ಇಂದು ಬೆಳಗ್ಗೆ 10:08 ಹೊಂಬಾಳೆ ಫಿಲ್ಮ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಯಶ್ ಜನ್ಮದಿನದ ಸಂದರ್ಭದಲ್ಲಿ ಟೀಸರ್ ಬಿಡುಗಡೆ ಆಗಬೇಕಿತ್ತು. ಆದರೆ ಯಾರೋ ಕಿಡಿಗೇಡಿಗಳು ಟೀಸರ್ ಅನ್ನ ಸೋರಿಕೆ ಮಾಡಿದ ಹಿನ್ನೆಲೆಯಲ್ಲಿ ಇದೀಗ ರಾತ್ರಿ 9:29 ಚಿತ್ರತಂಡವೇ ಅಧಿಕೃತವಾಗಿ ಟೀಸರ್ ಅನ್ನ ಬಿಡುಗಡೆ ಮಾಡಿದೆ. ಚಿತ್ರತಂಡ ಹೇಳಿಕೊಂಡಂತೆ ಅದ್ದೂರಿಯಾಗಿಯೇ ಟೀಸರ್ ಮೂಡಿ ಬಂದಿದ್ದು ಯಶ್, ಸಂಜಯ್ ದತ್, ರವೀನಾ ಟಂಡನ್, ಶ್ರೀನಿಧಿ ಶೆಟ್ಟಿ ರಗಡ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಕನ್ನಡ ಸೇರಿ ಒಟ್ಟು 5 ಭಾಷೆಗಳಲ್ಲಿ ಈ ಸಿನಿಮಾ ಬಿಡುಗಡೆ ಆಗಲಿದ್ದು ಶೀಘ್ರದಲ್ಲಿ ಚಿತ್ರಮಂದಿರಕ್ಕೆ ಬರುವುದಾಗಿಯೂ ಟೀಸರ್ ಕೊನೆಯಲ್ಲಿ ತಂಡ ತಿಳಿಸಿದೆ. ಹೊಂಬಾಳೆ ಫಿಲ್ಮ್ ಅಡಿಯಲ್ಲಿ ವಿಜಯ್ ಕಿರಂದೂರ್ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ರವಿ ಬಸ್ರು ಈ ಚಿತ್ರಕ್ಕೆ ಸಂಗೀತವನ್ನ ಕೂಡ ನೀಡಿದ್ದಾರೆ. ಬ್ಯಾಂಕ್ ಖಾತೆಗೆ 75 ಲಕ್ಷ ಹಣ ಜಮಾವಣೆಯಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಖ್ಯಾತ ನಟಿ ರಾಧಿಕಾ ಕುಮಾರಸ್ವಾಮಿ ಇಂದು ಸಿಸಿಬಿ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು. ಕೆಲ ದಿನಗಳ ಹಿಂದೆ ಸಿಸಿಬಿ ಪೊಲೀಸರು ಬಂಧಿಸಿದ್ದಂತಹ ಜ್ಯೋತಿಷಿ ಯುವರಾಜ್ ಅವರಿಂದ ರಾಧಿಕಾ ಕುಮಾರಸ್ವಾಮಿ ಅವರ ಖಾತೆಗೆ 75 ಲಕ್ಷ ರೂಪಾಯಿ ಜಮಾವಣೆಯಾಗಿತ್ತು. ಈ ಕುರಿತಂತೆ ಸ್ಪಷ್ಟನೆ ನೀಡುವಂತೆ ಸಿಸಿಬಿ ಎಸಿಪಿ ರಾಗರಾಜ್ ಅವರು ರಾಧಿಕಾ ಕುಮಾರಸ್ವಾಮಿ ಅವರಿಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಿದ್ರು. ಹೀಗಾಗಿ ಇಂದು ತಮ್ಮ ಸಹೋದರ ರವಿರಾಜ್ ಅವರ ಜೊತೆ ಚಾಮರಾಜಪೇಟೆಯಲ್ಲಿರುವಂತಹ ಸಿಸಿಬಿ ಕೇಂದ್ರ ಕಚೇರಿಗೆ ಆಗಮಿಸಿ ಎಸಿಪಿ ನಾಗರಾಜ್ ಅವರ ಮುಂದೆ ವಿಚಾರಣೆಗೆ ಹಾಜರಾದ್ರು. ಹಣ ವರ್ಗಾವಣೆಯಾದ ಕುರಿತಂತೆ ಸಿಸಿಬಿ ಪೊಲೀಸರು 44ಕ್ಕೂ ಹೆಚ್ಚು ಪ್ರಶ್ನೆಗಳ ಪಟ್ಟಿಯನ್ನ ಸಿದ್ಧಪಡಿಸಿಕೊಂಡ ರಾಧಿಕಾ ಅವರಿಂದ ಉತ್ತರವನ್ನ ಪಡೆದುಕೊಂಡ್ರು ಎನ್ನಲಾಗಿದೆ. ವಿಚಾರಣೆಗೆ ಹಾಜರಾಗುವ ಮುನ್ನ ಮಾತನಾಡಿದ ರಾಧಿಕಾ ಕುಮಾರಸ್ವಾಮಿ ಅವರು, ನಾಟ್ಯ ರಾಣಿ ಶಾಂತಲಾ ಚಿತ್ರದಲ್ಲಿ ನಡೆಸಲು 75 ಲಕ್ಷ ರೂಪಾಯಿಗಳ ಮುಂಗಡ ಹಣ ಪಡೆದಿದ್ದೆ. ಯುವರಾಜ್ ಅವರಿಂದ ಖಾತೆಗೆ 15 ಲಕ್ಷ ಹಾಗೂ ನಿರ್ಮಾಪಕರಿಂದ 60 ಲಕ್ಷ ಹಣ ನನ್ನ ಖಾತೆಗೆ ವರ್ಗಾವಣೆ ಆಗಿತ್ತು. ಚಿತ್ರದಲ್ಲಿ ನಟಿಸಿರುವಂತಹ ಕುರಿತು ಯಾವುದೇ ಒಪ್ಪಂದ ಮಾಡಿಕೊಂಡಿರಲಿಲ್ಲ. ಆದರೂ ನನ್ನ ಖಾತೆಗೆ 75 ಲಕ್ಷ ವರ್ಗಾವಣೆಯಾಗಿತ್ತು. ನಾವು ಜ್ಯೋತಿಷಿ ಯುವರಾಜ್ ಒಳ್ಳೆಯ ವ್ಯಕ್ತಿ ಎಂದು ಭಾವಿಸಿದ್ವು. ಇದೀಗ ಅವರ ಬಣ್ಣ ಬಯಲಾಗಿದೆ. ಹೀಗಾಗಿ ಜಮಾವಣೆಯಾದಂತಹ ಹಣವನ್ನ ವಾಪಸ್ ಮಾಡಲಾಗುವುದು. ಇದೇ ವಿಚಾರವನ್ನ ಸಿಸಿಬಿ ವಿಚಾರಣೆಯಲ್ಲಿ ಕೂಡ ತಿಳಿಸಿದ್ದೇನೆ ಅಂತ ಕೂಡ ತಿಳಿಸಿದ್ರು. ಸ್ಯಾಂಡಲ್ವುಡ್ ರಾಕಿಂಗ್ ಸ್ಟಾರ್ ಯಶ್ ಅವರು 34ನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಿದ್ದು ಈ ಹಿನ್ನೆಲೆಯಲ್ಲಿ ಯಶ್ ಅವರಿಗೆ ನಟಿ ಹಾಗೂ ಪತ್ನಿ ರಾಧಿಕಾ ಪಂಡಿತ್ ಅವರು ಜನ್ಮದಿನದ ಶುಭಾಶಯವನ್ನ ಕೋರಿದ್ದಾರೆ. ಪತಿಯ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕೇಕ್ ಕಟ್ ಮಾಡುತ್ತಿರುವಂತಹ ಫೋಟೋವನ್ನ ಹಂಚಿಕೊಂಡಿರುವ ರಾಧಿಕಾ ಅವರು ಯಶ್ ಅವರಿಗೆ ಶುಭಾಶಯವನ್ನ ಕೋರಿದ್ದಾರೆ. ಕೊರೋನಾ ಸಾಂಕ್ರಾಮಿಕ ಕಾರಣದಿಂದಾಗಿ ಹುಟ್ಟುಹಬ್ಬದ ಆಚರಣೆಗೆ ಬ್ರೇಕ್ ಹಾಕಿರುವ ಯಶ್ ಅವರು ಮನೆಯಲ್ಲಿ ಕುಟುಂಬಸ್ಥರೊಂದಿಗೆ ಸರಳವಾಗಿ ಆಚರಣೆ ಮಾಡಿದ್ದಾರೆ. ರಾಧಿಕಾ ಅವರು ಹಂಚಿಕೊಂಡಿರುವಂತಹ ಫೋಟೋದಲ್ಲಿ ಕೇಕ್ ಮಾಡಿದ ಬಳಿಕ ರಾಧಿಕಾ ಮುಗಿಗೆ ಕೇಕ್ ಮೆತ್ತಿರುವುದು, ರಾಧಿಕಾ ಹಾಗೂ ಯಶ್ ಮುಖವೆಲ್ಲ ಕೇಕ್ ಆಗಿರುವುದು ಕಂಡು ಬಂದಿದೆ. ಈ ಫೋಟೋವನ್ನ ಹಂಚಿಕೊಂಡಿರುವಂತಹ ರಾಧಿಕಾ ಅವರು, ಕೆಲವೊಮ್ಮೆ ನಾನು ಯೋಚಿಸುತ್ತಿದ್ದೇನೆ ನೀವು ಇಷ್ಟೊಂದು ಪರ್ಫೆಕ್ಟ್ ಆಗಿರಲು ಕಾರಣ ಏನು ಎಂದು, ಆ ನಂತರ ನನಗೆ ತಿಳಿಯುತ್ತೆ ಇದಕ್ಕೆ ಕಾರಣವೇ ನೀವು. ನೀವು ಪಾಲಿನ ಕೇಕ್ ಕೂಡ ನನಗೆ ಕೊಡುತ್ತಿದ್ದೀರಿ ಅದಕ್ಕೆ ಎಂದು ಹ್ಯಾಪಿ ಬರ್ತ್ ಡೇ ಬೆಸ್ಟ್ ಎಂದು ಬರ್ಕೊಂಡಿದ್ದಾರೆ. ಆಸ್ಟ್ರೇಲಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ಸ್ಟೀವ್ ಸ್ಮಿತ್ 27ನೇ ಟೆಸ್ಟ್ ಶತಕ ಸಿಡಿಸಿ ಮತ್ತೆ ಫಾರ್ಮ್ಗೆ ಮರಳಿದ್ದಾರೆ. ಭಾರತ ವಿರುದ್ಧದ 4 ಪಂದ್ಯಗಳ ಸರಣಿಯ ಮೊದಲ 2 ಟೆಸ್ಟ್ ಪಂದ್ಯದಲ್ಲಿ ಸ್ಟೀವ್ ಸ್ಮಿತ್ ಉತ್ತಮ ಪ್ರದರ್ಶನವನ್ನ ತೋರಿರಲಿಲ್ಲ. ಟೀಂ ಇಂಡಿಯಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸ್ಟೀವ್ ಸ್ಮಿತ್ 2 ರನ್ ಗಳಿಸಿದ್ರು. ಮೆಲ್ಬೋರ್ನ್ ಟೆಸ್ಟ್ ಪಂದ್ಯದಲ್ಲಿ 8 ರನ್ ಗಳಿಸಿದ್ರು. ಸ್ಟೀವ್ ಸ್ಮಿತ್ 2 ಟೆಸ್ಟ್ ಪಂದ್ಯಗಳ 4 ಇನಿಂಗ್ಸ್ ನಲ್ಲಿ ಒಟ್ಟು 10 ರನ್ ಗಳಿಸಿದ್ರು. ಸಿಡ್ನಿ ಕ್ರಿಕೆಟ್ ಮೈದಾನದಲ್ಲಿ ನಡೆಯುತ್ತಿರುವಂತಹ 3ನೇ ಟೆಸ್ಟ್ ಪಂದ್ಯದಲ್ಲಿ ಸ್ಟೀವ್ ಸ್ಮಿತ್ ಮೊದಲ ಇನಿಂಗ್ಸ್ ನಲ್ಲಿ ಅದ್ಭುತ ಶತಕ ಬಾರಿಸುವ ಮೂಲಕ ಫಾರ್ಮ್ಗೆ ಮರಳಿದ್ದಾರೆ. ಸ್ಟೀವ್ ಸ್ಮಿತ್ ತಮ್ಮ 27ನೇ ಟೆಸ್ಟ್ ಶತಕ ಸಿಡಿಸಿದ್ದಾರೆ. ಸ್ಮಿತ್ 14 ಇನಿಂಗ್ಸ್ ನಂತರ ಟೆಸ್ಟ್ ಶತಕ ಬಾರಿಸಿದ್ದಾರೆ.
ಇದಕ್ಕೂ ಮೊದಲು ಸೆಪ್ಟೆಂಬರ್ 4, 2019 ಇಂಗ್ಲೆಂಡ್ ವಿರುದ್ಧ ಮ್ಯಾಂಚೆಸ್ಟರ್ನಲ್ಲಿ ನಡೆದಂತ 211 ರನ್ ಗಳಿಸಿದ್ರು. ಡಾನ್ ಬ್ರಾಡ್ಮನ್ ನಂತರ ವೇಗವಾಗಿ 27 ಟೆಸ್ಟ್ ಶತಕ ಸಿಡಿಸಿದ ಆಟಗಾರ ಎಂಬ ಹೆಗ್ಗಳಿಕೆಗೆ ಕೂಡ ಸ್ಟೀವ್ ಸ್ಮಿತ್ ಪಾತ್ರರಾಗಿದ್ರು. ಸೌರವ್ ಗಂಗೂಲಿ ಭಾರತೀಯ ಕ್ರಿಕೆಟ್ನ ದಾದಾ ಅಂತಾನೆ ಫೇಮಸ್. ವಿಶ್ವ ಕ್ರಿಕೆಟ್ನಲ್ಲಿ ಟೀಂ ಇಂಡಿಯಾವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ದ ನಾಯಕ. ಯಶಸ್ವಿ ನಾಯಕರ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವಂತ ಗಂಗೂಲಿ ಹಲವು ಕ್ರಿಕೆಟ್ಗರ ಪಾಲಿಗೆ ನೆಚ್ಚಿನ ಲೀಡರ್ ಕೂಡ ಹೌದು. ವೀರೇಂದ್ರ ಸೆಹಾಗ್, ಯುವರಾಜ್ ಸಿಂಗ್, ಹರ್ಭಜನ್ ಸಿಂಗ್, ಮಹೇಂದ್ರ ಸಿಂಗ್ ಧೋನಿ ಸೇರಿದಂತೆ ಹಲವರನ್ನ ಸ್ಟಾರ್ ಕ್ರಿಕೆಟರ್ ಅನ್ನಾಗಿ ಮಾಡಿದ್ದು ಇದೇ ಬೆಂಗಾಲ್ ಟೈಗರ್ ಗಂಗೂಲಿ. ಸದಾ ಯುವ ಕ್ರಿಕೆಟ್ಗರ ಬೆಂಬಲಕ್ಕೆ ನಿಲ್ತಿದ್ದಂತ ಗಂಗೂಲಿ ಈಗಲೂ ಈ ಕ್ರಿಕೆಟ್ಗರ ಪಾಲಿಗೆ ದೈವ ಸಮಾನ. ತನ್ನ ಡೇರಿಂಗ್ ಕ್ಯಾಪ್ಟನ್ ಮತ್ತು ಬ್ಯಾಟ್ನಿಂದಾಗಿ ಅಭಿಮಾನಿಗಳ ಮನಗೆದ್ದಿರುವಂತ ದಾದಾಗೆ ಜೀವನದಲ್ಲಿ ಒಬ್ಬ ಮರೆಯಲಾಗದಂತಹ ವ್ಯಕ್ತಿ ಇದ್ದಾರೆ. ಈತನನ್ನ ಜೀವನದಲ್ಲೇ ಮರೆಯಲು ಬೆಂಗಾಲ್ ಟೈಗರ್ ಬಹುತೇಕ ಕ್ರಿಕೆಟ್ಗರು ಜೀವನದ ಹೀರೋ ಆಗಿರುವ ಗಂಗೂಲಿಗೆ ಈ ವ್ಯಕ್ತಿ ತಮ್ಮ ಜೀವನದಲ್ಲೇ ಮರೆಯಲಾಗದಂತಹ ವ್ಯಕ್ತಿಯಾಗಿದ್ದಾರೆ. ಆತ ಬೇರೆ ಯಾರು ಅಲ್ಲ, ದಾದಾರ ನೆಚ್ಚಿನ ಸ್ನೇಹಿತ ಜಾರ್ಡೀಪ್ ಮುಖರ್ಜಿ. ಹೌದು, ಬಿಸಿಸಿಐ ಬಿಗ್ ಬಾಸ್ ನ ಹೇಳಿರುವಂತಹ ಜಾರ್ಡೀಪ್ ಜೊತೆಗೆ ಸ್ನೇಹ ನಿನ್ನೆ ಮೊನ್ನೆಯದಲ್ಲ, 40 ವರ್ಷಗಳ ಸ್ನೇಹ. ಅದು ನಿಷ್ಕಲ್ಮಶ ಸ್ನೇಹ, ಗಂಗೂಲಿ ಅವರ ಮನಗಿದ್ದಿರುವಂತ ಸ್ನೇಹ. ಆಸ್ಪತ್ರೆಯಲ್ಲೇ ದಿನ ಕಳೆದ ಜಾರ್ಡೀಪ್ ಮುಖರ್ಜಿ ಕಳೆದ ಶನಿವಾರ ಬೆಳಗ್ಗೆ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಿದ್ದ ಗಂಗೂಲಿಗೆ ಎದೆನೋವು ಕಾಣಿಸಿಕೊಂಡ ಸ್ಥಳದಿಂದ ವುಡ್ಲ್ಯಾಂಡ್ ಆಸ್ಪತ್ರೆಗೆ ದಾಖಲಿಸಿದ್ರು. ಈ ವೇಳೆ ಸೌರವ್ ಗಂಗೂಲಿ ನೆರವಿಗೆ ಧಾವಿಸಿದ್ದು ಅದೇ ಸ್ನೇಹಿತ ಮುಖರ್ಜಿ. ಸತತ 5 ದಿನಗಳ ಕಾಲ ಮನೆಗೂ ಹೋಗದೆ ದಾದಾ ಜೊತೆ ಆಸ್ಪತ್ರೆಯಲ್ಲೇ ದಿನವನ್ನ ಕಳೆದಿದ್ದಾರೆ. ಸರಿಯಾದ ಊಟ ಕೂಡ ಮಾಡದೆ ಮುಖರ್ಜಿ ಸ್ನೇಹಿತನ ಆರೋಗ್ಯಕ್ಕಾಗಿ ಪರದಾಡಿದ್ದು ಅಷ್ಟಿಷ್ಟಲ್ಲ, ಡಿಸ್ಚಾರ್ಜ್ ಆಗುವ ತನಕ ದಾದಾ ಕುಟುಂಬದೊಂದಿಗೆ ಉಳಿದಿದ್ದು ಇಬ್ಬರ ಸ್ನೇಹಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಯುಎಸ್ ಕ್ಯಾಪಿಟಲ್ ಮೇಲೆ ಗುರುವಾರ ದಾಳಿ ನಡೆಸಿದವರನ್ನ ದೇಶೀಯ ಭಯೋತ್ಪಾದಕರು ಎಂದು ಬಣ್ಣಿಸುವ ಅಮೆರಿಕ ಭಾವಿ ಅಧ್ಯಕ್ಷ ಜೋಯ್ ಬಿಡನ್. ಇಡೀ ದೇಶವನ್ನೇ ತಲ್ಲಣಗೊಳಿಸಿದ ದಾಳಿ ಮತ್ತು ಹಿಂಸಾಚಾರಕ್ಕೆ ನಿರ್ಗಮಿಸುತ್ತಿರುವಂತಹ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ನೇರ ಹೊಣೆ ಎಂದು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಟ್ರಂಪ್ ಬೆಂಬಲಿಗರು ಅಮೆರಿಕ ಸಂಸತ್ತಿನ ಭದ್ರತಾ ಕೊಠಡಿಯನ್ನು ಭೇದಿಸಿ ದಾಳಿ ನಡೆಸಿರುವುದು ಭಿನ್ನಾಭಿಪ್ರಾಯವೂ ಅಲ್ಲ, ಅವ್ಯವಸ್ಥೆಯೂ ಅಲ್ಲ, ಪ್ರತಿಭಟನೆ ಕೂಡ ಅಲ್ಲ, ದೊಡ್ಡ ಅರಾಜಕತೆ ಎಂದು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಕ್ಯಾಪಿಟಲ್ನ ಹಿನ್ನೆಲೆಯಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿಸಿ ಸಂಸತ್ನ ಜಂಟಿ ಅಧಿವೇಶನಕ್ಕೆ ಅಡ್ಡಿಯುಂಟು ಮಾಡಲು ಯತ್ನಿಸಿದಂತಹ ಶಕ್ತಿಗಳು ಪ್ರತಿಭಟನಾಕಾರರು ಅಲ್ಲ, ಗಲಭೆಕೋರರು ಅಲ್ಲ, ದಂಗೆಕೋರರು ಮತ್ತು ದೇಶಿ ಭಯೋತ್ಪಾದಕರು ಎಂದು ಹೇಳಿದ್ರು. ಅಧ್ಯಕ್ಷ ಅವಧಿಯ ಉದ್ದಕ್ಕೂ ದೇಶದ ಪ್ರಜಾಸತ್ಮಕ ಸಂಸ್ಥೆಯನ್ನ ಬುಡಮೇಲು ಮಾಡಲು ಟ್ರಂಪ್ ಕೈಗೊಂಡ ಕ್ರಮಗಳು ಅಪಾಯಕಾರಿ ಎಂದು ಕಟು ಶಬ್ದಗಳಿಂದ ಟೀಕಿಸಿದ್ರು. ಕಳೆದ 4 ವರ್ಷಗಳ ಅವಧಿಯಲ್ಲಿ ದೇಶದ ಪ್ರಜಾಪ್ರಭುತ್ವದ ಸಂವಿಧಾನ ಮತ್ತು ದೇಶದ ಕಾನೂನಿಗೆ ಅಗೌರವ ತೋರಿರುವುದು ಅವರ ಕಾರ್ಯಗಳಿಂದ ಸ್ಪಷ್ಟವಾಗಿದೆ, ತಿಳಿದು ಬರ್ತಾ ಇದೆ. ಒಟ್ಟಾರೆಯಾಗಿ ನಮ್ಮ ಪ್ರಜಾಪ್ರಭುತ್ವದ ಸಂಸ್ಥೆಗಳ ಮೇಲೆ ದಾಳಿ ನಡೆಸಿದ್ದಾರೆ, ನಿನ್ನೆ ನಡೆದ ಘಟನೆ ನಿರ್ಧಾರ ದಾಳಿಯ ಪರಿಮಾಷ್ಟೆ ಅಂತ ಕೂಡ ತಿಳಿಸಿದ್ದಾರೆ. ಅಮೆರಿಕದ ಶಿಕ್ಷಣ ಕಾರ್ಯದರ್ಶಿ ಜೆಟ್ಸಿ ಡಿಯೋಸ್ ಮತ್ತು ಸಾರಿಗೆ ಕಾರ್ಯದರ್ಶಿ ಎವೈ ಚಾವು ಅವರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆಯನ್ನ ನೀಡಿದ್ದಾರೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಬೆಂಬಲಿಗರು ಸಂಸತ್ ಭವನದ ಮೇಲೆ ನಡೆಸಿದಂತ ದಾಳಿಯಿಂದ ಬೇಸರಗೊಂಡ ಅಮೆರಿಕದ ಕ್ಯಾಬಿನೆಟ್ನ ಈ ಇಬ್ಬರು ಸದಸ್ಯರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಸಂಸತ್ ಭವನದ ಮೇಲಿನ ದಾಳಿಯು ನನ್ನ ನಿರ್ಧಾರಕ್ಕೆ ಬಹು ದೊಡ್ಡ ತಿರುವು ನೀಡಿದೆ ಎಂದು ಬೆನ್ಸೆಡಿಯೋಸ್ ಅವರು ಹೇಳಿದ್ದಾರೆ. ನಾವು ನಿಮ್ಮ ಆಡಳಿತದ ಸಾಧನೆಯನ್ನ ಪ್ರಜೆಗಳೊಂದಿಗೆ ಸೇರಿ ಸಂಭ್ರಮಿಸಬೇಕಾಗುತ್ತೆ, ಆದರೆ ಇದೀಗ ನಿಮ್ಮ ಬೆಂಬಲಿಗರು ಸಂಸತ್ ಭವನದ ಮೇಲೆ ದಾಳಿ ನಡೆಸುವ ಮೂಲಕ ಸೃಷ್ಟಿಸಿರುವಂತಹ ಅವ್ಯವಸ್ಥೆಯನ್ನ ಸರಿಪಡಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಡಿವಾಸ್ ಅವರು ಡೊನಾಲ್ಡ್ ಟ್ರಂಪ್ಗೆ ಬರೆದಿರುವಂತಹ ರಾಜೀನಾಮೆ ಪತ್ರದಲ್ಲಿ ಹೇಳಿದ್ದಾರೆ. ಈ ರೀತಿಯ ನಡವಳಿಕೆಯು ನಮ್ಮ ದೇಶಕ್ಕೆ ಕೆಟ್ಟ ಹೆಸರನ್ನ ತಂದಿದೆ, ನಿಮ್ಮ ವಾಕ್ ಚಾತುರ್ಯವು ಪರಿಸ್ಥಿತಿ ಮೇಲೆ ಇನ್ನಷ್ಟು ಪರಿಣಾಮ ಬೀರಲಿದೆ ಎಂದು ಅವರು ತಿಳಿಸಿದ್ದಾರೆ. ಇನ್ನೊಂದೆಡೆ ಎವೆಲ್ ಚಾವೋ ಅವರು ಕೂಡ ಈ ಘಟನೆಯಿಂದ ತಮಗೆ ದೊಡ್ಡ ಆಘಾತವಾಗಿದೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ದೇಶದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರಿನಲ್ಲಿಯೇ ಅವರ ಬೆಂಬಲಿಗರು ಸಂಸತ್ ಭವನಕ್ಕೆ ಲಗ್ಗೆ ಹಾಕಿ ದಾಂಧಲೆ ನಡೆಸಿದ್ರು. ಇದು ಅಮೆರಿಕದ ಇತಿಹಾಸದಲ್ಲೇ ಕರಾಳ ದಿನವಾಗಿದೆ. ಈ ಘಟನೆಯು ಇತರರಂತೆ ನನಗೂ ಬೇಸರ ಉಂಟು ಮಾಡಿದೆ ಎಂದು ಚಾವೋ ಅವರು ಕೂಡ ತಿಳಿಸಿದ್ದಾರೆ. ಎಲ್ಲಷ್ಟು ಈ ದಿನದ ಪಿತ್ರಿ ರೌಂಡ್ ಅಪ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಪಿತ್ರಿ ನ್ಯೂಸ್. ಇದು ಜನರ ಧ್ವನಿ.